ಅವರಿಗೆ ಉದ್ಯೋಗ ಕಲ್ಪಿಸೋಂಥದ್ದು ಬಿಟ್ಟು ಅವರಿಗೆ ಸುಳ್ಳು ಭರವಸೆ, ನೀವು ಫ್ರೀ ಸಾಲ ಕೊಡ್ತೀವಿ ನೀವು ಆಮೇಲೆ ಇದನ್ನು ರಿಟರ್ನ್ ಮಾಡಿಬಿಡಿ ಅಂತ ಒಂದು ಸುಳ್ಳು ಭರವಸೆ ಕೊಟ್ಬಿಟ್ಟು ಗೆದ್ದಂಥವ್ರು ಅವರು ಶಾಸಕರೇ. ಪಂಚರತ್ನ ಯೋಜನೆಗಳು ಕುಮಾರಣ್ಣವರು ನಮಗೆ ಪಂಚರತ್ನ ಯೋಜನೆಗಳು ರೂಪಿಸಿದ್ದಾರೆ. ಅದು ಸಮಾನ ಸಮಾಜಗಳಿಗೆ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ರಿಗೂ ಒಳಗೊಡಂಥ ಪಂಚರತ್ನ ಯೋಜನೆಗಳು. ಬೇಸತ್ತಿದ್ದಾರೆ, 10 ವರ್ಷ ಬಿ ಜೆ ಪಿ ಸರ್ಕಾರ ನೋಡಿ, 5 ವರ್ಷ ಸಹ ಕಾಂಗ್ರೆಸ್ ಸರ್ಕಾರ ನೋಡಿ, ಯಾರು ಬಂದು ಹೊಸಬ್ರು ಬಂದು ಏನಾದ್ರು ಮಾಡ್ತಾರೆ ಅನ್ನೋದೊಂದು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ನಮ್ದು ಯಾವಾಗೂ ಫೋಕಸ್ ಅದೇ ಕಡೆ ಇರುತ್ತೆ, ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಬರೀತಾರೆ, ಅದು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಈ ಥರದ್ದು ನೆಗೆಟಿವ್ ಆಸ್ಪೆಕ್ಟಲ್ಲಿ ಹೋಗ್ತಾರೆ, ಇದಲ್ಲ ನೆಗೆಟಿವ್ ಆಸ್ಪೆಕ್ಟ್, ಅದನ್ನು ಋಣಾತ್ಮಕವಾದಂಥ ವಿಚಾರಗಳಿವೆಲ್ಲ, ಅದ್ರ ಬಗ್ಗೆ ನಾನು ಭಾಳಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಎಲ್ಲಿದೆ ಅಂದವರು ಇವತ್ತು ನಮ್ಮನ್ನು ಹೂಡಿಕೆ ನಮ್ಮ ಬಗ್ಗೆ ಏನೋ ಒಂದು ಬರೀತಾರೆ ಅಂತಂದರೆ ಏನೋ ಒಂದು ಮಾತಾಡ್ತಾರೆ ಅಂತ ಇಟ್ಸ್ ಡೆವಲಪ್ಮೆಂಟ್, ಅವ್ರ ಮೈಂಡಲ್ಲಿ ನಾವು ಹೋಗಿದ್ದೀವಿ ಅಂತ. ರೈತರಿಗೆ, ಬಡವರಿಗೆ, ಓದೋ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ, ಈ ಥರ ಸದಾ ಸಮಾಜಮುಖಿ ತತ್ವಗಳನ್ನು ರೂಢಿಸ್ಕೊಂಡಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಪಕ್ಷ. ಚುನಾವಣೆ ಅನ್ನೋದು ತಮಗೆಲ್ಲ ಗೊತ್ತಿದೆ, ಒಂದು ಲಾರ್ಜರ್ ಸ್ಕೇಲಲ್ಲಿ ಸಮಾಜ ಸೇವೆ ಮಾಡ್ಬೋದು, ಒಂದು ಸಾಮಾಜಿಕ ಬದಲಾವಣೆ ತರ್ಬೋದು, ಒಂದು ಶಾಸನಸಭೆಯಲ್ಲಿ ಕುಂದ್ಕೊಂಡು ಒಂದು ಕ್ಷೇತ್ರನ ಜನರನ್ನ ಪ್ರತಿನಿಧಿಸಿ ಒಂದು ಕ್ಷೇತ್ರನ ಪರಿವರ್ತನೆ ಮಾಡಬೇಕು, ಅಭಿವೃದ್ಧಿ ಅಡುಗೆ ತೊಗೋಬೇಕು ಅಂತ ಒಂದು ಉದ್ದೇಶದಿಂದ ಚುನಾವಣೆ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡುತ್ತೆ ಜನಪ್ರತಿನಿಧಿಯಾಗಿ. ಆ ಉದ್ದೇಶದಿಂದ ಚುನಾವಣೆಗೆ ಬರಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವಿ. ಈಗ ತಮಗೆಲ್ಲ ಗೊತ್ತಿದೆ, ಸರ್ಕಾರಿ ಉದ್ಯೋಗ ಅನ್ನೋದು ಒಂದು ಇಲಾಖೆ ಒಂದು ಸೀಮಿತ ಇರುತ್ತೆ, ಅದಕ್ಕೆ ಒಂದು ಇಲಾಖೆ ಇರ್ಬೋದು, ಪರ್ಟಿಕ್ಯುಲರಾಗಿ ಕೆಲವು ಸಬ್ಜೆಕ್ಟ್ ವೈಸ್ ನಾವು ಸೇವೆ ಮಾಡ್ಬೋದು ಸಾರ್ವಜನಿಕವಾಗಿ. ಬಟ್ ಇಲ್ಲಿ ಚುನಾವಣೆ ಅಂತಂದರೆ ಜನಪ್ರತಿನಿಧಿಯಾಗಿ ಎಲ್ಲ ಜನರಿಗೂ ಕೂಡ ಸ್ಪೆಷಲಾಗಿ ಬಡ ಜನತೆಗೆ ಸರ್ಕಾರಿ ಸವಲತ್ತುಗಳನ್ನು ನೇರವಾಗಿ ತಲುಪುವಂಥ ವ್ಯವಸ್ಥೆ ಮಾಡ್ಬೋದು. ಸರ್ಕಾರಿ ಉದ್ಯೋಗದಲ್ಲಿ ಕೂಡ ಮಾಡ್ಬೋದು, ನಾನು ಈಗಾಗಲೇ ಹೇಳಿದಾಗೆ ಅದೊಂದು ಇಲಾಖೆವಾರು ಒಂದು ವಿಷಯವಾರು ಮಾತ್ರ ಇರುತ್ತೆ. ಏನಾದರೂ ತಾವು ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಂದಾಗ, ನನ್ನ ಎಕ್ಸಾಂಪಲ್ ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಇರ್ತೀನಿ, ಆ ಸಬ್ಜೆಕ್ಟ್ ಬಗ್ಗೆನೇ ತಲುಪಿಸ್ಬೋದು ಜನರಿಗೆ. ಚುನಾವಣೆಯಲ್ಲಿ ಜನಪ್ರತಿನಿಧಿ ಆದರೆ ತಾವು ಹೇಳಿದಾಗೆ ಎಲ್ಲ ಇಲಾಖೆಗಳದ್ದು ಎಲ್ಲ ಸರ್ಕಾರಿ ಸವಲತ್ತುಗಳನ್ನ ಒಂದು ಕ್ಷೇತ್ರಕ್ಕೆ ತಂದು ತಲುಪಿಸುವಂಥ ವ್ಯವಸ್ಥೆ ಮಾಡ್ಬೋದು ಅಂತ. ಸಮಾಜದಲ್ಲಿ ಸಾಕಷ್ಟು ಪಾರ್ಟಿಗಳಿದ್ದಾವೆ, ಜೆ ಡಿ ಎಸ್ ಒಂದು ಜಾತ್ಯತೀತ ಜನತಾ ದಳ, ಸೆಕ್ಯುಲರ್ ಫಸ್ಟ್ ವರ್ಡ್ ಸೆಕ್ಯುಲರ್ ಒಂದು. ಎರಡನೇದು ಕುಮಾರಣ್ಣವರು, ಮೊನ್ನೆ ದೇವೇಗೌಡರು, ನಮ್ಮ ಹಿರಿಯರಾದಂಥ ದೇವೇಗೌಡರು, ಕುಮಾರಣ್ಣವರು ತತ್ವ ಸಿದ್ಧಾಂತಗಳು, ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರ್ತಕ್ಕಂಥದ್ದು, ಅವರಿಗೆ ಅಧಿಕಾರ ಸಿಕ್ಕಂಥ ಅಲ್ಪಾವಧಿಯಲ್ಲಿ ಜನರನ್ನ ಮುಟ್ಟಿರ್ತಕ್ಕಂಥ ಒಂದು ಯೋಜನೆಗಳನ್ನ ರೂಪಿಸಿ ರೈತರಿಗೆ, ಬಡವರಿಗೆ, ಓದೋ ವಿದ್ಯಾರ್ಥಿಗಳಿಗೆ, ಹೆಣ್ಣು ಮಕ್ಕಳಿಗೆ, ಈ ಥರ ಸದಾ ಸಮಾಜಮುಖಿ ತತ್ವಗಳನ್ನು ರೂಢಿಸ್ಕೊಂಡಿರ್ತಕ್ಕಂಥ ಪಕ್ಷ ಜೆ ಡಿ ಎಸ್ ಪಕ್ಷ. ಇತರೆ ಪಕ್ಷಗಳಲ್ಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ನಾನು ನಮ್ಮ ಜೆ ಡಿ ಎಸ್ ಪಕ್ಷ ತತ್ವ ಸಿದ್ಧಾಂತಗಳಿಗೆ ನಮ್ಮ ಜೀವನದಲ್ಲಿ ಕೂಡ ಅದೇ ಥರ ಇರೋದ್ರಿಂದ ಅದನ್ನು ಅಳವಡಿಸ್ಕೊಂಡು ಜೆ ಡಿ ಎಸ್ ಪಕ್ಷನ ಸ್ಪರ್ಧೆ ಮಾಡೋದಕ್ಕೆ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡಿದ್ದೆ, ಕೆ ಜೆ ಪು ನಾನು ಮೂಲತಃ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಉಪ್ಪುಂಟೆ ಗ್ರಾಮ ನಂದು. ಮತ್ತು ಇದೊಂದು ಮೀಸಲು ಕ್ಷೇತ್ರ, ನಾನು ಕೂಡ ದಲಿತ ಸಮಾಜಕ್ಕೆ ಸೇರ್ತಕ್ಕಂಥ ವ್ಯಕ್ತಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗ್ಲು, ಬಂಗಾರಪೇಟೆ, ಕೆ ಜೆ ಪಿ ವಿಧಾನಸಭಾ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಾಗಿದೆ. ಮತ್ತು ನಾನು ಮೀಸಲಾತಿ ಅಡಿಯಲ್ಲಿ ಬರೋದರಿಂದ ಕೆ ಜೆ ಪಿನ ಚೂಸ್ ಮಾಡಿಕೊಂಡು, ಮತ್ತು ನಮ್ಮ ಕೆ ಜೆ ಎಫ್ ಕ್ಷೇತ್ರ ಇತರೆ ಕ್ಷೇತ್ರಗಳಿಗಿಂತ ಭಾಳಷ್ಟು ಹಿಂದುಳಿದಿದೆ. ನನ್ನ ಒಂದು ಸರ್ಕಾರಿ ಸೇವೆಯಲ್ಲಿ ಪಡೆದಂಥ ಅನುಭವ, ಮತ್ತು ಇಲ್ಲಿನ ಸಂಪನ್ಮೂಲಗಳು, ಮತ್ತು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಕುಂಠಿತ ಆಗ್ತಾಯಿದೆ, ಇದೆಲ್ಲ ನನ್ನ ಸ್ಟಡಿ ಮಾಡಿ ನನಗೆ. ಹಂಗಾಗಿ ನಾನು ಮತ್ತು ವೆಲ್ ಕನೆಕ್ಟೆಡ್. ನಾನು ಡಿಪ್ಲೊಮೊ ಓದೋವಾಗ ಭಾಳಷ್ಟು ಜನ ನನ್ನ ಕ್ಲಾಸ್ಮೇಟ್ಸು, ಮತ್ತು ನನ್ನ ಸಂಬಂಧಿಕರು, ನನ್ನ ತಾಯಿ ಆಗಿರ್ಬೋದು, ಎಲ್ಲ ಕೆ ಜೆ ಎಫ್ ಭಾಗದವರು. ಹಾಗಾಗಿ ನನಗೆ ಕೆ ಜೆ ಎಫ್ ವಿಧಾನಸಭಾ ಕ್ಷೇತ್ರನ ಚುನಾವಣೆ ಚೂಸ್ ಮಾಡ್ಕೊಂಡಿದ್ದೆ.
ಜೊತೆಗೆ ಈಗ ಇಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಹಳ ಪ್ರಬಲವಾಗಿ ಯಾರಿಗೆ ಕೂಡ ಕೈಕೊಟ್ಟಿವೆ, ತಮ್ಮ ಸ್ಪರ್ಧೆ ಯಾವ ಮಟ್ಟಕ್ಕಿರುತ್ತೆ? ಈಗ ತಾವು ಹೇಳಿದಾಗೆ ಕಾಂಗ್ರೆಸ್ಸು ಬಿಜೆಪಿ ಆರ್ ಪಿ ಪ್ರಬಲ ಅಂತ ಏನಿಲ್ಲ. ನಮ್ಮಲ್ಲಿ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ 2018ರಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಭಕ್ತೋತ್ಸಲಂ ಸಾಹೇಬರು ಮರಣ ನಂತರ ಒಂದು ಸ್ವಲ್ಪ ನಾಯಕತ್ವ ಕೊರತೆ ಇತ್ತು. ಅದಕ್ಕಿಂತ ಮುಂಚೆ ನಾವು ಪ್ರಬಲವಾಗೇ ಇದ್ವಿ. ಯಾಕಂದರೆ ಸುಮಾರು 6-7 ಬಾರಿ ಭಕ್ತೋತ್ಸಲಂ ಸಾಹೇಬರು ಕೆ ಜಿ ಎಫ್ ನಗರಸಭೆಗೆ ಅಧ್ಯಕ್ಷರಾಗಿದ್ದಂಥವ್ರು, ಮತ್ತು 2 ಬಾರಿ MLA ಆಗಿದ್ದಂಥವ್ರು, ಮತ್ತು ನಮ್ಮದು ಭಾಳಷ್ಟು ಸ್ಟ್ರಾಂಗ್ ಬೇಸ್ ಇದೆ, JDS ಪಕ್ಷ ಬೇಸ್ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ನಾಯಕತ್ವ ಕೊರತೆ ಇತ್ತು, ನಾವು ಪ್ರಬಲವಾಗಿ ಪೈಪೋಟಿ ಕೊಡ್ತೀವಿ. ಸ್ಥಳೀಯ ಶಾಸಕರ ಯಾವ ಮೈನಸ್ಗಳನ್ನು ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ಇವಾಗ ಸ್ಥಳೀಯ ಶಾಸಕರು ಹಿಂದೆ ಇದ್ದಂಥ 10 ವರ್ಷ BJP ಸರ್ಕಾರ ಆಳ್ವಿಕೆ ಮಾಡ್ತು ಇಲ್ಲಿ, ಮತ್ತು ಈಗ 5 ವರ್ಷದಿಂದ ಕಾಂಗ್ರೆಸ್ ಶಾಸಕರು ಆಳ್ವಿಕೆ ಮಾಡ್ತಿದ್ದಾರೆ. ತಾವೆಲ್ಲ ಕ್ಷೇತ್ರ ನೋಡಿರ್ತೀರಿ, ಅಭಿವೃದ್ಧಿ ಆಗಿಲ್ಲ, ಜನರಿಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿದೆ. ಸುಮಾರು ಮತ್ತು ಸಾಲ ಮಾಡಿದ್ದಾರೆ ಇಲ್ಲೆಲ್ಲ ಭಾಳಷ್ಟು ಹೆಣ್ಣುಮಕ್ಕಳಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಆ DCC ಬ್ಯಾಂಕ್ ಅನ್ನೋದನ್ನು ಒಂದು ಸ್ವಲ್ಪ ದುರುಪಯೋಗ ಮಾಡ್ಕೊಂಡಿದ್ದಾರೆ. ದುರುಪಯೋಗ ಮಾಡಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಸಾಲ ಕೊಟ್ಟು ಶ್ರೀಶಕ್ತಿ ಸಂಘಗಳಿಗೆ ಸಾಲ ಕೊಟ್ಟು, ಮತ್ತು ಅವ್ರನ್ನ ಉಚಿತ ಸಾಲ ಕೊಡ್ತೀವಿ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಅವರು ಚುನಾವಣೆಗೆ ಬಂದಾಗ ಲಾಸ್ಟ್ ಟೈಮ್ ಅದನ್ನು ಭರವಸೆ ನೀಡಿ, ಸುಳ್ಳು ಭರವಸೆ ನೀಡಿ, ಮತ್ತು ಅವರಿಗೆ ಎಲ್ಲ ಇಲ್ಲೆಲ್ಲ ಬಡತನ BGML ಮುಚ್ಕೊಂಡ್ಮೇಲೆ 23 ವರ್ಷಗಳಿಂದ ಉದ್ಯೋಗ ಇಲ್ದಂಗೆ, ಸರಿಯಾಗಿ ಅವ್ರಿಗೆ ದುಡಿಮೆ ಇಲ್ಲ, ದುಡಿತಕ್ಕಂಥ ಕೈಗಳಿಗೆ ದುಡಿಮೆ ಇಲ್ಲ, ಉದ್ಯೋಗಾವಕಾಶಗಳಿಲ್ಲ. ಇಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಕಲ್ಪಿಸೋಂಥದ್ದು ಬಿಟ್ಟು ಅವರಿಗೆ ಸುಳ್ಳು ಭರವಸೆ, ನೀವು ಪ್ರೀ ಸಾಲ ಕೊಡ್ತೀವಿ, ನೀವು ಆಮೇಲೆ ಇದನ್ನು ರಿಟರ್ನ್ ಮಾಡಿಬಿಡಿ ಅಂತ ಒಂದು ಸುಳ್ಳು ಭರವಸೆ ಕೊಟ್ಬಿಟ್ಟು ಗೆದ್ದಂಥವ್ರವ್ರು ಶಾಸಕರು. ಇದು ನಾನು ಈಗ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಹಳ್ಳಿ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿ ಇಂಥ ಇದು ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇರ್ತಂಥ ಅಭಿಪ್ರಾಯ. ಮತ್ತು ಹಳ್ಳಿ ಭಾಗದಲ್ಲಿ ಒಂದು ರಸ್ತೆಗಳಿಲ್ಲ, ಮೇನು ಸಂಪರ್ಕ ಅನ್ನೋದು ಭಾಳ ಮುಖ್ಯ. ಮತ್ತು ಸಾರಿಗೆ ವ್ಯವಸ್ಥೆ ಇಲ್ಲ, ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ, ಆಟೋಗಳು ಮತ್ತು ಬೇರೆ ಸಣ್ಣ ಪುಟ್ಟ ಪ್ರೈವೇಟ್ ವೆಹಿಕಲ್ಸ್ನ ನೆಚ್ಕೊಂಡು ಹೋಗ್ಬೇಕು ವಿದ್ಯಾರ್ಥಿಗಳು, ಅದೆಲ್ಲ. ಮತ್ತು ಸರಿಯಾದಂಥ ಶಿಕ್ಷಣ ವ್ಯವಸ್ಥೆ ಇಲ್ಲ ಸರ್ಕಾರಿ ಶಾಲೆಗಳಿಗೆ, ಈ ಥರ ಸಮಸ್ಯೆಗಳು ಭಾಳಷ್ಟಿದೆ. ಇದನ್ನು ನಾವು ಮುಂದೆ ಇಟ್ಕೊಂಡು ಹೋಗ್ತೀವಿ. ಹೆಚ್ಚಾಗಿ ಅವರು ಅಭಿವೃದ್ಧಿ ಮಾಡಿದಾರ ಇಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮದೊಂದು ಪಂಚರತ್ನ ಯೋಜನೆಗಳು, ಕುಮಾರಣ್ಣವರು ನಮಗೆ ಪಂಚರತ್ನ ಯೋಜನೆಗಳು ರೂಪಿಸಿದ್ದಾರೆ. ಅದು ಸಮಾನ ಸಮಾಜಗಳಿಗೆ ಜಾತಿ ಧರ್ಮ ಭೇದ ಇಲ್ಲದಾಗೆ ಎಲ್ರಿಗೂ ಒಳಗೊಡೋಂಥ ಪಂಚರತ್ನ ಯೋಜನೆಗಳು, ಶಿಕ್ಷಣ ಇರ್ಬೋದು, ರೈತರು ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಆರೋಗ್ಯ ವಿಚಾರಣೆಗೆ ಸಂಬಂಧಪಟ್ಟಂಥವ್ರು ಇರ್ಬೋದು. ಹೀಗಾಗಿ ನಮ್ಮದು ಮತ್ತು ವಸತಿ ಆಸರೆ ಮಕ್ಕಳಿಗೆ ಗ್ರಾಮಾಂತರ ಭಾಗದಲ್ಲಿರ್ಬೋದು, ನಗರ ಭಾಗದಲ್ಲಿರ್ಬೋದು, ತಾವು ಒಂದು ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ, ಸರಿಯಾದ ವಸತಿ ಇಲ್ಲ, ಸರಿಯಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮೇನ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಇವೆ ನಮಗೆ, ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ. ನಮ್ಮ ಸಂವಿಧಾನದಲ್ಲೇ ಇದೆ ಇದು, ಶಿಕ್ಷಣ, ಆರೋಗ್ಯ, ಇದು ವಸತಿ, ಇವು ಮೂರು ಕೂಡ ಪ್ರಾಪರಾಗಿ ಕೊಟ್ಟಿಲ್ಲ. ಬೇರೆ ಏನೋ ಅವರು ಇದರಲ್ಲಿ ರಾಜಕೀಯದಲ್ಲಿ ಒಂದು ರೂಲಿಂಗು ಒಂದು ಸೇವೆ ಅಂತ ಬರುತ್ತೆ. ನಾವು ಪ್ಯೂರಾಗಿ ಕುಮಾರಣ್ಣವ್ರ ಆದಿಯಲ್ಲಿ ಬರ್ತಕ್ಕಂಥವ್ರು, ಅವರು ದೇಹಗಳನ್ನ ರೂಢಿಸ್ಕೊಂಡಿರ್ತಕ್ಕಂಥವ್ರು, ನಾವು ಸೇವೆ ಮಾಡಬೇಕು, ರಾಜಕೀಯದಲ್ಲಿ ಸೇವೆ ಮಾಡಬೇಕಂತವ. ಆ ರೂಲಿಂಗ್ ಅನ್ನೋದು ನಮ್ಮದಲ್ಲಿಲ್ಲ, ಆಡಳಿತ ಮಾಡಬೇಕು, ರೂಲ್ ಮಾಡಬೇಕು ಅನ್ನೋದಿಲ್ಲ, ಸೇವೆ ಮಾಡಬೇಕಂತ ಒಂದು ಉದ್ದೇಶದಿಂದ ನಾವು ಪಂಚರತ್ನ ಅಜೆಂಡಾ ಇಟ್ಕೊಂಡು ನಮ್ಮ ಪಕ್ಷದ್ದು ಪಾಸಿಟಿವಿಟಿ ಅದು, ಅದನ್ನು ಇಟ್ಕೊಂಡು ಹೋಗ್ತೀವಿ ನಾವು ಚುನಾವಣೆ. KJP ಜನ ಈಗಾಗಲೇ ನಾನು ಕ್ಷೇತ್ರನ ಭಾಳಷ್ಟು ಸುತ್ತಾಡಿದ್ದೀನಿ, ಹಳ್ಳಿ ಭಾಗದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಕೊಟ್ಕೊಂಡು ಪಂಚರತ್ನ ಮಾಹಿತಿಗಳನ್ನ ಹಂಚೋ ಸಂದರ್ಭದಲ್ಲಿ, ಮತ್ತು ನಗರ ಭಾಗದಲ್ಲಿ ಕೂಡ ಅಷ್ಟೇ, ನಾನು ಒಂದು ಸಮಾಜ ಸೇವೆ ಮಾಡಿಕೊಂಡು ಎಲ್ಲರನ್ನು ಮುಟ್ಟುವಂಥ ಸಮಯದಲ್ಲಿ ಅವರು ಡಿಮ್ಯಾಂಡು ಕುಡಿಯೋ ನೀರು ಮೇನ್, ನಾನು ಈಗಾಗಲೇ ಹೇಳಿದಾಗೆ ಕುಡಿತಕ್ಕಂಥ ಒಂದು ಶುದ್ಧವಾದ ನೀರು, ಮತ್ತು ಒಂದು ಉದ್ಯೋಗದ ವ್ಯವಸ್ಥೆ. ದುಡಿಯೋರು ಭಾಳ ಜನ ಇದ್ದಾರೆ. ನಮ್ಮ ಇನ್ನೊಂದು KJP ವಿಧಾನಸಭಾ ಕ್ಷೇತ್ರ 84% ಲಿಟ್ರಸಿ ರೇಟ್ ಇದೆ. ನಮ್ಮ ಸಾಕ್ಷರತಾ ಪ್ರಮಾಣ KJP ವಿಧಾನಸಭಾ ಕ್ಷೇತ್ರ 84% ಇದೆ. ಭಾಳಷ್ಟು ಸುಮಾರು 36,000-40,000 ಜನ ಡೈಲಿ ಟ್ರಾವೆಲ್ ಮಾಡ್ತಾರೆ ಸ್ವರ್ಣ ಎಕ್ಸ್ಪ್ರೆಸ್ಸಲ್ಲಿ ಬೆಂಗಳೂರಿಗೆ, ದಿನಗುಲಿಗೆ ಒಬ್ಬರು ಅಂತವ್ರು. ಅವರು ನಿದ್ದೆ ಕೆಡಿಸ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಂಡು ಟ್ರಾವೆಲಿಂಗ್ ಎಲ್ಲ ನಮ್ಗೆ ಗೊತ್ತಿದೆ, ಭಾಳಷ್ಟು ಹೋಗಿ ಬರೋದಂದ್ರೆ ಕಷ್ಟ ಇರುತ್ತೆ. ಅವರು ಉದ್ಯೋಗ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ಒಂದು ನಿರೀಕ್ಷೆ ಮಾಡ್ತಾಯಿದ್ದಾರೆ. ಕುಡಿಯೋ ನೀರು ಮತ್ತು ಒಂದು ಒಳ್ಳೆ ಮೂಲ ಸೌಕರ್ಯಗಳು, ರಸ್ತೆ ಇರ್ಬೋದು,
ಚರಂಡಿ ಇರ್ಬೋದು, ಅದು ಮೂಲ ಸೌಕರ್ಯಗಳನ್ನ ಮುಖ್ಯವಾಗಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿರುದ್ಯೋಗ ಹೋಗ್ಬೇಕು, ಉದ್ಯೋಗ ಕೊಡಿಸಿ, ಆಲ್ಟರ್ನೇಟಿವ್ ಏನಾದ್ರು ಉದ್ಯೋಗ ಕೊಡಿಸಿ. ಬಿ ಜೆ ಎಮ್ ಎಲ್ ಮುಚ್ಕೊಂಡಿದೆ, ಬಿ ಎಮ್ ಎಲ್ ಈಗ ತಮಗೆಲ್ಲ ಗೊತ್ತಿದೆ, ಬಿ ಎಮ್ ಎಲ್ ಆಗಲೇ ಟೆಂಡರ್ ಪ್ರೊಸೆಸ್ ನಡೀತಾ ಇದೆ ಪ್ರೈವೇಟೈಸೇಷನ್ ಮಾಡ್ಕೊಳ್ಳೋದಕ್ಕೆ. ಈ ಲೆಕ್ಕ ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ, ಅದನ್ನು ಆಲ್ಟರ್ನೇಟಿವ್ ಪರ್ಯಾಯವಾಗಿ ಏನಾದ್ರು ಒಂದು ಉದ್ಯೋಗ ಕಲ್ಪಿಸ್ಕೊಡಿ ಅನ್ನೋದು ಪ್ರಥಮವಾದಂಥ ಒಂದು ನಿರೀಕ್ಷೆ ಇದೆ. ಅದು ನಾನೊಬ್ಬ ವಿದ್ಯಾವಂತ ಮತ್ತು ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಅನುಭವ ಇದೆ ಯಾವ ಥರ ಅದನ್ನು ತೊಗೊಂಬರ್ಬೇಕು. ಮತ್ತು ಇಲ್ಲಿ ಮೂಲಭೂ ಇದು ಏನಂತೀವಿ ಸಂಪನ್ಮೂಲಗಳು, ಸಂಪನ್ಮೂಲ ಅಂತಂದರೆ ಹ್ಯೂಮನ್ ರಿಸೋರ್ಸ್ ಇರ್ಬೋದು. ನಾನು ಆಗಲೇ ಹೇಳಿದಾಗ 84% ಲಿಟ್ರೇಚರ್ ಇಟ್ಟಿದೆ, ಭಾಳಷ್ಟು ಮಾಸ್ಟರ್ ಡಿಗ್ರಿ ಓದಿರೋರು ಡಿಗ್ರಿಯವರು ಭಾಳಷ್ಟು ಜನ ಇದ್ದಾರೆ. ಮತ್ತು ಇಲ್ಲೊಂದು ಸ್ಪೆಷಾಲಿಟಿ ಏನಂತಂದರೆ ಯಾವುದೇ ಒಂದು ಸ್ಟೂಡೆಂಟ್ನ ತೊಗೊಂಡಾಗ 4 ಭಾಷೆನೂ ಮಾತಾಡೋವಂಥವಳು ಭಾಳಷ್ಟು ಜನ ಇದ್ದಾರೆ, ಕನ್ನಡ, ತೆಲುಗು, ಮಲಯಾಳಂ, ಇಂಗ್ಲೀಷ್ ಭಾಳ ಫ್ಲೂಯೆಂಟಾಗಿ ಮಾತಾಡೋವಂಥವ್ರು ಇದ್ದಾರೆ. ಮತ್ತು ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಾಯಿರೋಂಥವ್ರು, ಇವರಿಗೆಲ್ಲ ಒಂದು ಆ ಭಾಗದಲ್ಲಿ ಅವರಿಗೆ ಉದ್ಯೋಗ ಕಲ್ಪಿಸುವಂಥ ವ್ಯವಸ್ಥೆ ಮಾಡಬೇಕು ಅನ್ನೋದು ಜನರ ನಿರೀಕ್ಷೆ ಇದೆ. ನಾನು ಕೂಡ ಅದನ್ನು ಭರವಸೆ ಕೊಡ್ತಾ ಇದ್ದೀನಿ. ಕುಡಿಯೋ ನೀರು, ಉದ್ಯೋಗ ಮತ್ತು ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳಾಗ್ತಂಥ ಮನೆ ಕಟ್ಸ್ಕೊಳ್ಳೋವಂಥದ್ದು, ಚರಂಡಿ ವ್ಯವಸ್ಥೆ, ಸ್ವಚ್ಛ ನಗರ ನಿರ್ಮಾಣ ಮಾಡಬೇಕು ಅನ್ನೋದು ಒಂದು ಧ್ಯೇಯ ಇಟ್ಕೊಂಡಿದ್ದೀನಿ. ಅದು ಮತದಾರರಿಗೆ ಇಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಎಲ್ಲ ಸಾಕ್ಷರತರು ವಿದ್ಯಾವಂತರಿದ್ದಾರೆ, ಅವರು ಕೂಡ ಹೊಸ ಮುಖ ಬರಲಿ ಅಂತ. ಯಾಕಂದರೆ ಎಲ್ಲ ಬೇಸತ್ತಿದ್ದಾರೆ, 10 ಬಿ ಜೆ ಪಿ ಸರ್ಕಾರ ನೋಡಿ, 5 ಕಾಂಗ್ರೆಸ್ ಸರ್ಕಾರ ನೋಡಿ, ಯಾರು ಬಂದು ಹೊಸಬರು ಬಂದು ಏನಾದ್ರು ಮಾಡ್ತಾರೆ ಅನ್ನೋದೊಂದು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಮತ್ತು ಮತದಾರ ಮೇಲೆ ನನ್ನ ನಂಬಿಕೆ ಇದೆ, ಯಾಕಂದರೆ ನಾನು ಆಗಲೇ ಓಡಾಟ ಮಾಡ್ತಾಯಿದ್ದೀನಿ. ಭಾಳಷ್ಟು ಇತರೆ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಪ್ರತಿದಿನ 50-60 ಜನ ಸೇರ್ಪಡೆ ಆಗ್ತಾಯಿದ್ದಾರೆ. ಈ ಬೆಳವಣಿಗೆಗಳು ನೋಡಿ ಬದಲಾವಣೆ ಬಯಸ್ತಾರೆ, ನಮ್ಮನ್ನು ಚುನಾಯಿಸ್ತಾರೆ, ಮತ್ತು ಕುಮಾರಣ್ಣವರು ನಾಯಕತ್ವನ ಬಯಸಿ ಭಾಳಷ್ಟು ಜನ ಇದ್ದಾರೆ ಅನ್ನೋದು ನನ್ನ ನಂಬಿಕೆ, ಗೆಲ್ಲಿಸ್ತಾರೆ ಅನ್ಸುತ್ತೆ. ಹಂಡ್ರೆಡ್ ಪರ್ಸೆಂಟ್ ಇದೆ. ಮತ್ತು ಕುಮಾರಣ್ಣವ್ರು ಕೂಡ ಸೇಮ್ ಆಗ್ತಾರೆ ಅನ್ನೋದು ಇದೆ, ನಮಗೆ ಭರವಸೆ ಇದೆ. 100-100% ಭರವಸೆ ಇದೆ. ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗಣಿಗಾರಿಕೆ ತಮಗೆಲ್ಲ ಗೊತ್ತಿದೆ. 2001 ಸಿಕ್ ಇಂಡಸ್ಟ್ರಿ ಅಂತ BFI ರಿಪೋರ್ಟ್ ತೊಗೊಂಡು ಅದನ್ನು ಪಾರ್ಲಿಮೆಂಟಲ್ಲಿ ಒಂದು ಡಿಸಿಷನ್ ತೊಗೊಂಡು ಕ್ಲೋಸ್ ಮಾಡ್ತಾರೆ ಅದನ್ನು. ಅದು ಒನ್ ಸೈಡ್ ನಿರ್ಧಾರ, ಅಂದರೆ ಏಕಪಕ್ಷೀಯ ನಿರ್ಧಾರ ತೊಗೊಂಡು ಎಂಪ್ಲಾಯೀಸ್ನ ಕಾನ್ಫಿಡೆನ್ಸಿಗೆ ತೊಗೊಳ್ಳಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಆ ಟೈಮಲ್ಲಿ ಯಾರು ML ಇದ್ದರು, MP ಇದ್ದರು, ಅವ್ರನ್ನ ಯಾರನ್ನೂ ಕಾನ್ಫಿಡೆನ್ಸಿಗೆ ತೊಗೊಳ್ದಿರಾ, ಅದನ್ನ ಏಕಪಕ್ಷೀಯವಾಗಿ ಮುಚ್ಚುವಂಥ ಕೆಲಸ ಆಗುತ್ತೆ. ಮುಚ್ಚೋ ಕೆಲಸ ಆದಾಗ ಏನಾಗುತ್ತೆ, ನಮಗೆಲ್ಲ ಗೊತ್ತಿದೆ, ಕಂಪ್ನಿ ಆ್ಯಕ್ಟಲ್ಲಿ ಅದನ್ನು ಲಿಕ್ವಿಡೇಟ್ ಮಾಡಿ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸಿಗೆ ಅವರಿಗೆ ಅರಿಯರ್ಸ್ ಬರೋಂಥದ್ದು ಮತ್ತು ಅವ್ರಿಗೇನು ಸೌಲಭ್ಯಗಳು ತಲುಪಿಸ್ಬೇಕು ಅದನ್ನು ಕೊಡಬೇಕಾಗಿತ್ತು, ಇದುವರೆಗೂ ಕೊಟ್ಟಿಲ್ಲ. ಅಲ್ಲಿಂದ KJP ಗತವೈಭವ ಏನಿತ್ತು ಅಲ್ಲಿಂದ ಸ್ವಲ್ಪ ಬರ್ತಾ ಇಲ್ಲಿನವರೆಗೂ ಒಂದು ಸ್ವಲ್ಪ ಗ್ರಾಫ್ ಇದೇ ಥರ ಬಂದು ಈಗ ಅವರಿಗೆ ಉದ್ಯೋಗ ಇಲ್ಲದಂಗಾಗಿದೆ. ಇದನ್ನು ಸುಪ್ರೀಂ ಕೋರ್ಟಲ್ಲಿ ಕ್ವಶನ್ ಮಾಡ್ತಾರೆ ಅಸೋಸಿಯೇಷನ್ಸಿಂದ, BGML ಎಂಪ್ಲಾಯೀಸ್ ಎಕ್ಸ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಒಂದು ಕ್ವಶನ್ ಮಾಡಿದಾಗ ಅವ್ರಿಗೆ ಒಂದು ನಿರ್ದೇಶನ ಕೊಡ್ತಾರೆ, ಯಾರಿಗಾದರೂ ಸರ್ಕಾರಕ್ಕೆ ನಿರ್ದೇಶನ ಕೊಡ್ತಾರೆ, ಯಾರಾದರೂ ಸರ್ಕಾರದಿಂದ ಟೆಂಡರ್ ತೊಗೊಂಡು ನೀವು ಆ ಟೆಂಡರ್ ಕೊಡಿ ಅಥವಾ ಈ ಎಂಪ್ಲಾಯೀಸ್ ಅಸೋಸಿಯೇಷನ್ನೇ ಯಾರಿಗಾದರೂ ಕೊಡಿ ಅಂತ ಮುಕ್ತವಾಗಿ ಒಂದು ಅವಕಾಶ ಕೊಟ್ಟಿರ್ತಾರೆ. ಇದು ಒಂದು ದೊಡ್ಡ ವಿಷಯ. ಎಂಪ್ಲಾಯೀಸ್ ಅಸೋಸಿಯೇಷನ್ ಕೈಯಲ್ಲಿ ಪಾಪ ನೋಡಿದ್ರು, ಅವರು ಸರ್ಕಾರ ಮಟ್ಟದಲ್ಲಿ ಭಾಳಷ್ಟು ಪ್ರಯತ್ನ ಪಟ್ಟರು, ಅದು ಕಾರ್ಯಗತ ಆಗಲಿಲ್ಲ. ಪೆಂಡಿಂಗ್ ಇದ್ದಾಗ ಏನು ಮಾಡಿದ್ರು, ಅಟ್ಲೀಸ್ಟ್ ನಮಗೆ ಒಂದು ಅವ್ರು ಬರಬೇಕಾಗತ್ತಂತ ನಿವೃತ್ತ ಸೌಲಭ್ಯಗಳೇನಿತ್ತು ಅದಕ್ಕೋಸ್ಕರ ಎಲ್ಲೆಂದ್ರಲ್ಲಿ ಓಡಾಟ ಮಾಡಿದ್ರು, ಪ್ರತಿಭಟನೆಗಳು ಮಾಡಿದ್ರು, ದೆಹಲಿಗೆ ಹೋಗಿ ಅಲ್ಲಿ ಕೂಡ ಪ್ರತಿಭಟನೆಗಳು ಮಾಡಿದ್ರು, ಆಗಲಿಲ್ಲ ಅಂದಾಗ ನ್ಯಾಯಾಲಯ ಕೂಡ ಅಪ್ರೋಚ್ ಮಾಡಿದ್ರು. ಈಗ ಪ್ರಸ್ತುತ ನ್ಯಾಯಾಲಯದಲ್ಲಿ ಒಂದು ಅವರಿಗೆ 52 ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ನ್ಯಾಯಾಲಯದಲ್ಲಿ 2019 ಒಂದು ದಾವೆ ಹೂಡಿ ಮಾಡ್ತಿದ್ದಾರೆ. ಆ ವಿಚಾರದಲ್ಲಿ ನಾನು ಒಂದಷ್ಟು ಅವರಿಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಫೀಸರ್ ಅನ್ನೋ ಇದರಲ್ಲಿ ನಾನು ಅವ್ರ ಕೈ ಹಿಡಿದು ಆ BGML ವಕೀಲರು ಕರ್ಕೊಂಡೋಗಿ ವಕೀಲರನ್ನ ನೆಮಿಸಿ ಅದೊಂದು ಇದು ಮಾಡಿಕೊಡ್ತಾ ಇದ್ವಿ. ಅದಕ್ಕೆ ಒಂದು ಪೊಲಿಟಿಕಲ್ ಇಂಟರ್ಫರೆನ್ಸ್ ಬೇಕು, ರಾಜಕೀಯ ಹಿತಾಸಕ್ತಿಯಿಂದ ಕೂಡಿರ್ತಕ್ಕಂಥವ್ರು ಒಂದು ಆ ಇಶ್ಯೂನಲ್ಲಿ ಇನ್ವಾಲ್ವ್ ಆಗಬೇಕು. ಇನ್ವಾಲ್ವ್ ಆಗಿ MLA ಇರ್ಬೋದು, MP ಇರ್ಬೋದು, ಯಾರೊಬ್ಬರು ರಾಜಕೀಯ ಜನಪ್ರತಿನಿಧಿ ಅದು ಇಲ್ಲ ಆದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಬಟ್ ಕಳೆದ 23 ವರ್ಷಗಳಲ್ಲಿ ಕೂಡ ಯಾರು ಕೂಡ ಅದನ್ನು ಗಣನೆಗೆ ತೊಗೊಂಡಿಲ್ಲ. ನಾನು ಆಗಲೇ ಹೇಳಿದೆ, ಆಡಳಿತ ಇನ್ನೊಂದು ರೂಲಿಂಗ್, ರೂಲ್ ಮಾಡೋದು ಸೇವೆ ಮಾಡೋದು ರಾಜಕೀಯದಲ್ಲಿ. ಇವ್ರು ಬಂದರೂ ರೂಲ್ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅಷ್ಟೇ, ಸೇವೆ ಮಾಡಬೇಕು ಅದೊಂದು
ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಪ್ರಯತ್ನ ಮಾಡಿಲ್ಲ. ಎಲ್ಲೂ ಕೂಡ ಇಲ್ಲಿವರೆಗೂ ಒಂದು ಯಾವುದೋ ಒಂದು ರೆಪ್ರೆಸೆಂಟೇಷನ್ ಸಹ ಕೊಟ್ಟಿಲ್ಲ. 10 ವರ್ಷ ಬಿ ಜೆ ಪಿ ಇರ್ತು, ಈಗ 5 ವರ್ಷ ಕಾಂಗ್ರೆಸ್ ಆಡಳಿತ ಕೂಡ ಆಗ ಒಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ ಸಮಸ್ಯೆ ಬಿ ಜೆ ಎಲ್ ಸಮಸ್ಯೆನ ಬಿ ಜೆ ಎಮ್ ಎಲ್ ಸಮಸ್ಯೆ ಪ್ರಯತ್ನ ಬಗೆಹರಿಸೋಂಥ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಬಿ ಜೆ ಎಮ್ ಎಲ್ ಅವ್ರಿಗೆ ಈಗ ಈ ಮೂಲಕ ಭರವಸೆ ಕೊಡ್ತಾ ಇದ್ದೀವಿ, ಮತ್ತು ಅವ್ರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ, ಅವ್ರ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೀವಿ, ನಮ್ಮದೇ ಆದಂಥ ಒಂದು ಯೋಜನೆಗಳು ರೂಪಿಸ್ಕೊಂಡಿದ್ದೀವಿ, ಯೋಜನೆಗಳು ಮುಂದೆ ಏನು ಮಾಡಬೇಕಂತ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಅಲ್ಲ ಈಗ ಅನುಮಾನದ ಹೆಜ್ಜೆ ಇಡ್ತಾರೆ ಅಂತ ನೋಡಿ, ಈಗ ತಮಗೆಲ್ಲ ಗೊತ್ತಿದೆ. ಈಗ ನಾವಿಲ್ಲಿ ಏನು ಮಾತಾಡ್ತೀವಿ, ಒಂದು ಪಕ್ಷದ ವಿಚಾರ, ಪಕ್ಷದ ವಿಚಾರ, ಮತ್ತೆ ಅಲ್ಲಿ ತಮಗೆಲ್ಲ ಗೊತ್ತಿದೆ ನನ್ನ ಪಕ್ಷ ಕಟ್ಟೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಹಗಲು ಇಲ್ಲದೆ ಪಕ್ಷ ಕಟ್ಟೋ ಕೆಲಸ ಮಾಡ್ತಾಯಿದ್ದೀನಿ. ನಾನು ಚುನಾವಣೆ ಮಾಡೋಕ್ಕೆ ಬಂದಿದ್ದೀನಿ, ಚುನಾವಣೆ ಮಾಡಿಕೊಂಡು ನನ್ನ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಅದ್ರ ಬಗ್ಗೆ ಇಟ್ಸ್ ಆಲ್ ನೆಗೆಟಿವ್, ಎಲ್ಲೋ ನನ್ನನ್ನು ಡೈವರ್ಟ್ ಮಾಡಬೇಕು ಅಂತ ಕೆಲವರು ಮಾಡೋಂಥದ್ದು ಇದೆಲ್ಲ ಇತ್ತು ರಾಜಕೀಯದಲ್ಲಿ. ಸಹಜವಾಗಿ ಅವರ್ಯಾರೋ ಮಾಡ್ತೀವಿ, ಯಾಕಂದರೆ ನೀವು ತಾವಾಗಲೇ ಹೇಳಿದಾಗೆ ಇಲ್ಲಿ ನಾನೊಬ್ಬ ಜೆ ಡಿ ಎಸ್ ಅಭ್ಯರ್ಥಿ ಒಬ್ಬರೇ ಇಲ್ಲ, ಕಾಂಗ್ರೆಸ್ನವರಿದ್ದಾರೆ, ಬಿ ಜೆ ಪಿನವರಿದ್ದಾರೆ, ಆರ್ ಪಿ ಎನ್ನವರಿದ್ದಾರೆ, ಮತ್ತು ಇತರೆ ಪಕ್ಷಗಳವರಿದ್ದಾರೆ. ಒಂದಷ್ಟು ಜನ ಆಸೆ ಆಕಾಂಕ್ಷೆ ಇರುತ್ತೆ ಪಕ್ಷಕ್ಕೆ ಬರಬೇಕು, ಏನೋ ಮಾಡಬೇಕು ರಾಜಕೀಯದಲ್ಲಿ ಅಂತ. ಅಂಥ ಆಸೆ ಆಕಾಂಕ್ಷೆಗಳು ಈಡೇರಿಸದೇ ಇದ್ದಾಗ, ಆಗೋದಿಲ್ಲ ಅಂತ ಬಂದಾಗ ಈ ಥರದ್ದು ನೆಗೆಟಿವ್ ಆಸ್ಪೆಕ್ಟಲ್ಲಿ ಹೋಗ್ತಾರೆ. ಇಟ್ಸ್ ಆಲ್ ನೆಗೆಟಿವ್ ಆಸ್ಪೆಕ್ಟ್, ಅದನ್ನು ಋಣಾತ್ಮಕವಾದಂಥ ವಿಚಾರಗಳವೆಲ್ಲ. ಅದ್ರ ಬಗ್ಗೆ ನಾನು ಭಾಳಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನಂದೇನು ಕುಮಾರಣ್ಣವ್ರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಮಗೆ, ಹೋಗಿ ಕೆಲಸ ಮಾಡಪ್ಪ, ಗೆದ್ಕೊಂಬರ್ಬೇಕು. ನಂದು ಅಷ್ಟೇ, ನಮ್ಮ ಗೋಲ್ ಓರಿಯೆಂಟೆಡ್, ನನ್ನ ಕೆಲಸ ಯಾವತ್ತಿದ್ರು ಕೂಡ ಒಂದು ಗೋಲ್ ಇರುತ್ತೆ, ಕೆ ಜಿ ಎಫ್ ಕ್ಷೇತ್ರನ ಗೆದ್ಕೊಂಡು ಹೋಗಬೇಕು ಅಂತ. ನಮ್ಮದು ಯಾವಾಗೂ ಫೋಕಸ್ ಅದೇ ಕಡೆ ಇರುತ್ತೆ, ಯಾರೋ ಏನೋ ಮಾತಾಡ್ತಾರೆ, ಯಾರೋ ಏನೋ ಬರೀತಾರೆ, ಅದು ಅದ್ರ ಬಗ್ಗೆ ಗಮನ ಹರಿಸಲ್ಲ. ಇಟ್ಸ್ ಅಬ್ಸಲ್ಯೂಟ್ಲಿ ನನ್ನ ಮೈಂಡಲ್ಲಿ ಇಲ್ಲ ಅದು, ಬಟ್ ಅದು ಅವ್ರದ್ದು ನೆಗೆಟಿವ್ ಥಾಟ್ಸ್. ಅವ್ರು ಯಾರು ಬರೀತಾರೆ ಜೆ ಡಿ ಎಸ್ ಬಾವುಟ ಖಂಡಿತವಾಗಿ ಆರಿಸ್ತೀವಿ. ನನಗೆ ಈಗ ಭರವಸೆ ಬಂದಿದೆ, ಯಾಕಂದರೆ ನಾನು ಬಂದಾಗ ಕೆಲವು ಅದೇ ಈಗ ತಾವು ಹೇಳಿದ್ರಲ್ಲ, ಅದೇ ಥರದ ಕೆಲವು ವ್ಯಕ್ತಿಗಳು ಎಲ್ಲಿದೆ ಜೆ ಡಿ ಎಸ್ ಅಂತ ಕೇಳಿದ್ರು. ನಾನು ಇಲ್ಲಿ ಕಾಲಿಟ್ಟಾಗ ಒಂದು ಸಂದರ್ಭದಲ್ಲಿ ಕಾಲಿಟ್ಟಂಥ ಸಂದರ್ಭದಲ್ಲಿ ಕೆ ಜೆ ಪಿಯಲ್ಲಿ ಜೆ ಡಿ ಎಸ್ ಎಲ್ಲಿದೆ, 2013ರಲ್ಲಿ ನೀವು ಡೆಪಾಸಿಟ್ ಕಳ್ಸ್ಕೊಂಡಿದ್ದೀರಿ, ಡೆಪಾಸಿಟ್ ಕಳೆದು ಜೆ ಡಿ ಎಸ್ ಎಲ್ಲಿದೆ, ಯಾರಿದ್ದಾರೆ ನಾಯಕರು, ಎಲ್ಲ ಛಿದ್ರ ಛಿದ್ರ ಹೋಗಿದೆ, ಯಾವ ಊರಲ್ಲಿದ್ದಾರೆ, ನಿಮ್ಮ ಬೂತ್ ಏಜೆಂಟ್ ಒಬ್ಬರಿದ್ದಾರಾ ಅಂತ ನನಗೆ ಸೇಮ್ ನೆಗೆಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಮಾಡೋ ಥರ ಕ್ವಶನ್ ಮಾಡಿದರು. ಈಗ ನಮ್ಮನ್ನು ಹುಡುಕಿ ನಮ್ಮ ಬಗ್ಗೆ ನೆಗೆಟಿವೋ ಪಾಸಿಟಿವೋ ಮಾತಾಡ್ತಾರೆ ಅಂತಂದರೆ ನಮ್ಮದು ಪ್ರೆಸೆನ್ಸ್ ಇದೆ. ಇಟ್ಸ್ ಎ ಡೆವಲಪ್ಮೆಂಟ್, ಅದೊಂದು ಡೆವಲಪ್ಮೆಂಟ್ ಅಲ್ವಾ, ಸರ್ಟನ್ಲಿ ಇಟ್ಸ್ ಎ ಡೆವಲಪ್ಮೆಂಟ್. ಎಲ್ಲಿದೆ ಅಂದರು ಇವತ್ತು ನಮ್ಮನ್ನು ಹುಡುಕಿ ನಮ್ಮ ಬಗ್ಗೆ ಏನೋ ಒಂದು ಬರೀತಾರೆ ಅಂತಂದರೆ ಏನೋ ಒಂದು ಮಾತಾಡ್ತಾರೆ ಅಂದರೆ ಇಟ್ಸ್ ಎ ಡೆವಲಪ್ಮೆಂಟ್, ಅವ್ರ ಮೈಂಡಲ್ಲಿ ನಾವು ಹೋಗಿದ್ದೀವಿ ಅಂತ. ಇಟ್ಸ್ ಅ ಗುಡ್ ಡೆವಲಪ್. ನಮ್ಮ ಪ್ರಕಾರ 100% ಜೆ ಡಿ ಎಸ್ ವಿನ್ ಆಗುತ್ತೆ ಇಲ್ಲಿ. ಕುಮಾರಣ್ಣವ್ರ ಕೈ ಹಿಡಿತೀವಿ, ಕೆ ಜಿ ಎಫ್ದು ಒಂದು ಅಭ್ಯರ್ಥಿ ನಾನು ಅಲ್ಲಿ ವಿಧಾನಸಭೆ ಪ್ರದೇಶ ಪ್ರವೇಶ ಮಾಡ್ತೀನಿ ಅಂತ ನನ್ನ ಭರವಸೆ ಇದೆ, ಕೈ ಹಿಡಿತಾರೆ.